ನೋಡಿ, ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಈ ಬೆಟ್ಟ ಗುಡ್ಡಗಳಿಂದ ಕೂಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಮಳೆಗಾಲದಲ್ಲಿ ಅಥವಾ ಈ ಚಳಿಗಾಲದಲ್ಲಿ ನೋಡಿದಾಗ ಮಂಜು ಕವಿದ ವಾತಾವರಣ ಆಗಿರ್ಬೋದು, ಮಳೆ ಬರಬೇಕಾಗಿರ್ಬೋದು, ಅಥವಾ ಹಸಿರಿನಿಂದ ಕೂಡಿದಾಗ ಬಹಳ ಅದ್ಭುತವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಊರಿನ ಸುತ್ತಮುತ್ತ ಇರುವಂತಹ ಈ ಗುಡ್ಡಗಳೇನಿದಾವೆ, ಈ ಬೆಟ್ಟ ಗುಡ್ಡಗಳೇನಿದಾವೆ, ಯಾವನು ಬಿಡ್ತಾ ಇಲ್ಲ. ಸುಮ್ಮನೆ ಕೊರೆಯೋದು, ಅದನ್ನೆಲ್ಲ ಖಾಲಿ ಮಾಡೋದು, ಮತ್ತಿನ್ನೇನು ಒಂದಕ್ಕೆ ಉಪಯೋಗಿಸ್ಕೊಳ್ಳೋದು. ಇದಕ್ಕೆ ಯಾರು ಕೂಡ ತಲೆನೂ ಕೆಡಿಸ್ಕೊಳ್ತಿಲ್ಲ ಅಧಿಕಾರಿಗಳು. ಬೆಟ್ಟ ಗುಡ್ಡ ಅಲ್ವೇನ್ರಿ, ಏನಕ್ಕೆ ಉಪಯೋಗ ಅದು, ಬಿಡಿ ಏನೋ ಒಂದು ಮಾಡ್ಕೊಳ್ಳೋಣ, ಅದಕ್ಕೆ ಉಪಯೋಗ ಆಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೊರಟಗೆರೆ ಸುತ್ತಮುತ್ತ ಭೂಗಳ್ಳರ ಹಾವಳಿ ಹೆಚ್ಚಾಗಿದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಎಲ್ಲಿ ಏನಾಗ್ತದೆ ನೋಡ್ಕೊಂಡು ಬನ್ನಿ. ಯಾರು ಭದ್ರತೆ ಕೊಡೋದಕ್ಕೆ ಹೋಗಲ್ಲ, ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಲ್ಲ, ಇಂತಹ ಜಾಗಗಳನ್ನ ಹುಡುಕ್ತಾರೆ, ಅಲ್ಲಿರೋ ಮಣ್ಣೆಲ್ಲ ತೆಗಿತಾರೆ, ಕ್ಲೀನ್ ಮಾಡ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಕೃತ್ಯಗಳು ಅಲ್ಲಿ ಎಸಗ್ತಾ ಇರುವಂತದ್ದು. ಕೊರಟಗೆರೆಯ ಕಂದಾಯ ಇಲಾಖೆ ಅಧಿಕಾರಿಗಳ ಒಳ ಒಪ್ಪಂದ ಅಂತ ಕೂಡ ಇಲ್ಲಿ ಆರೋಪ ಬರ್ತಾ ಇದೆ. ಮಣ್ಣು ಸರಬರಾಜಿಗೆ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದಲೇ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಬೆಟ್ಟ ಗುಡ್ಡ ಅಲ್ವೇನ್ರಿ, ಅದಕ್ಕೇನು ಉಪಯೋಗ ಇರಲ್ವಲ್ಲ ಬಿಡಿ, ನಾವಾದ್ರೂ ಉಪಯೋಗಿಸ್ಕೊಳ್ತೀವಿ ಅನ್ನೋ ಒಂದು ಮನೋಭಾವ ಇರಬೇಕು ಅವ್ರಿಗೆ. ಜೆಸಿಬಿಗೆ ಪ್ರತಿ ಗಂಟೆಗೆ 1200 ರೂಪಾಯಿ ಕೊಡ್ತಾರೆ, ಒಂದು ಟ್ರಾಕ್ಟರ್ಗೆ ಮಣ್ಣಿಗೆ 750 ರೂಪಾಯಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಇದನ್ನೆಲ್ಲ ಜೆಸಿಬಿ ಮಾಲೀಕರು ಇರ್ತಾರೆ, ಅವರು ಫಿಕ್ಸ್ ಮಾಡ್ತಾರೆ, ಮಣ್ಣಿಗೆ ಇಷ್ಟಪ್ಪ ಇಷ್ಟಿಗಿಷ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಳ್ತಾರೆ ಅವರು. ಜೆಸಿಬಿ ಮಾಲೀಕನಿಂದ ಮಣ್ಣಿಗೆ ಬೆಲೆನ ನಿಗದಿ ಮಾಡ್ತಾರೆ. ಇನ್ನು ಪಟ್ಟಣದಲ್ಲಿರುವಂತಹ 4 ದಿಕ್ಕಿನಲ್ಲಿರುವ ಬೆಟ್ಟ ಗುಡ್ಡಗಳು, ಕೆರೆ ಕಟ್ಟೆ, ಗೋಮಾಳ ಜಮೀನು ಏನಿದೆ, ಇವೆಲ್ಲ ಇವ್ರ ಟಾರ್ಗೆಟ್. ಕಂಪ್ಲೀಟ್ ಆಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಅದಕ್ಕೇನೇನು ಅಧಿಕಾರಿಗಳಿಗೆ ಏನೇನೆಲ್ಲ ಮಾತಾಡ್ಕೊಬೇಕು, ಅವರವರ ಒಂದು ಪರ್ಸನಲ್ ವಿಚಾರಗಳಿರ್ತಾವಲ್ಲ, ಅವನ್ನೆಲ್ಲ ಮಾತಾಡಿಕೊಂಡು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಟ್ರಾಕ್ಟರ್ ಡ್ರೈವರ್ನಿಂದಲೇ ಪ್ರತಿನಿತ್ಯ ಮಣ್ಣು ಸರಬರಾಜು ಆಗುತ್ತೆ. ಎಲ್ಲ ಇವ್ರದ್ದೊಂದು ತಂಡ, ಅವ್ರಿಗೆ ಯಾರು ಇರಬೇಕು ಅವ್ರು ಇಕ್ಕೊಂಡು ನೋಡಿ, ಎಲ್ಲ ನಾವೇನು ಸುಳ್ಳೇನು ಹೇಳ್ತಿಲ್ಲ, ನಿಮ್ಗೆ ಇರೋದನ್ನೇ ತೋರಿಸ್ತಾ ಇರುವಂಥದ್ದು. ಹಾಗಾದ್ರೆ ಇದನ್ನೆಲ್ಲ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇವಾಗ? ಕೆರೆ ಕಟ್ಟೆ ರಕ್ಷಣೆಯಲ್ಲಿ ಸರ್ಕಾರಿ ಅಧಿಕಾರಿ ವರ್ಗ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಬೆಟ್ಟ ಗುಡ್ಡದ ರಕ್ಷಣೆಯನ್ನ ಕಂದಾಯ ಇಲಾಖೆ ಮರ್ತೇ ಬಿಟ್ಟಿದೆ ಅಂತ ಅಲ್ಲಿ ನೀವು ಹೇಳ್ತಾ ಇದ್ದಾರೆ. ಪ್ರಭಾವಿ ಅಧಿಕಾರಿಗಳು ಇರ್ತಾರಲ್ಲ, ರಾಜಕೀಯದವರು, ಪ್ರಭಾವಿ ಅಧಿಕಾರಿಗಳು ಯಾರು ಇರ್ತಾರೆ, ಇವರೆಲ್ಲರೂ ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ. ಹಾಗಾಗಿ ಯಾರು ಇದು ಇವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೂ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಎಷ್ಟೋ ಕಡೆ ನೋಡಿದ್ವಿ ನಾವು, ಯಾವುದೋ ಒಂದು ಮೈನಿಂಗ್ ವಿಚಾರ ಆಗಿರ್ಬೋದು, ಮತ್ತೊಂದು ವಿಚಾರ ಆಗಿರ್ಬೋದು, ಈ ಗೋಮಾಳಗಳು ಏನಿರ್ತವೆ ಇವನ್ನ ರಾತ್ರೋರಾತ್ರಿ ಬೆಟ್ಟ ಗುಡ್ಡಗಳನ್ನ ಖಾಲಿ ಮಾಡಿಸುವಂಥದ್ದು, ಮಣ್ಣನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು, ಇದನ್ನು ಕೂಡ ಯಾವುದೋ ಬೇರೆ ಒಂದು ಫ್ಯಾಕ್ಟ್ರಿಗೆ ಅಲ್ಲೇನೋ ಒಂದು ಏನೋ ಶುರು ಮಾಡ್ಲಿಕ್ಕೋಸ್ಕರ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಯಾರು ಕೇಳೋರಿಲ್ಲ, ಕೇಳಿದ್ರೆ ನೀವ್ಯಾರಿಗೆ ಕೇಳಕ್ಕೆ ಅಂತಾರೆ. ಭೂಮಿಗೆ ಇಂಗಿಸ್ತಾ ಇದ್ರು, ಅದನ್ನ ಮುಚ್ಚಿ ಹಾಕಿ ಪ್ರತಿನಿತ್ಯ 15 ಟ್ರಾಕ್ಟರ್ಗಳ ಮಣ್ಣನ್ನು ಒಡೆದು ಈ ಮಲ್ಲೇಶ್ವರ ಗುಡ್ಡದಿಂದ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಂಚಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಹಾಯದಿಂದ ಈ ಕೆಲಸವನ್ನ ಮಾಡಿರ್ತಾರೆ. ಈ ವಿಷವನ್ನ ಮುಚ್ಚಕ್ಕಾಗ್ತಾ ಇಲ್ಲ, ಅವರಿಂದ ಸುಮಾರು 50-60 ಅಡಿ ಆಳ ಕೊರೆದು ಬಿಟ್ಟು ವಿಷವನ್ನು ಹಿಂಗಿಸ್ತಾ ಇದ್ದಾರೆ. ಇದ್ರ ಎಲ್ಲ ದಾಖಲೆಗಳನ್ನು ಕೂಡ ನಮ್ಮ ಹತ್ರ ಇದೆ, ಹಳೆ ಫೋಟೋಗಳು, ವಿಡಿಯೋಗಳು. ಮತ್ತೆ ವಿಷ ಅದು, ಆ ವಿಷ ಬಂದ್ಬಿಟ್ಟು ಅಲ್ಲಿ ಅವರು ಏನು ಸೆಪ್ಟಿಕ್ ಟ್ಯಾಂಕ್ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ರೀಸೈಕಲ್ ಮಾಡಿ ಹೊರಗಡೆ ಕಳಿಸ್ಬೇಕು. ಅವ್ರು ಅದನ್ನ ಮಾಡ್ತಾ ಇಲ್ಲ, ಅದಕ್ಕೆಲ್ಲ ಹಣ ಖರ್ಚಾಗುತ್ತೆ ಅಂತೇಳಿ ತಾಯಿ ಪ್ರಕೃತಿ ಭೂಮಿ ಒಳಗಡೆ ಹಿಂಗಿಸ್ತಾ ಇದ್ದಾರೆ. ಇವ್ರಿಗೆ ತಾಯಿಗಾಗ್ಲಿ ಪ್ರಕೃತಿಗಾಗ್ಲಿ ಎತ್ತ ತಾಯಿಗಾಗ್ಲಿ ಯಾರಿಗೂ ವ್ಯತ್ಯಾಸ ಗೊತ್ತಿರೋದಿಲ್ಲ. ಇವರು ಇಂತಹ ಅನ್ಯಾಯವನ್ನು ಮಾಡ್ತಿದ್ರು ಕೂಡ ಕಂದಾಯ ಇಲಾಖೆ ಮತ್ತು ಕಂದಾಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಅಭಿವೃದ್ಧಿ ಅಧಿಕಾರಿಗಳು ಸಮೇತ ಇಲ್ಲಿ
ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳಿ ನೇರವಾಗಿ ಆರೋಪವನ್ನು ಹಾಕ್ತಾ ಇದೀವಿ. ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ. ಎಲ್ಲಿಂದ ಹೊಡಿತಾರೆ ಮಣ್ಣರು? ಇಲ್ಲಿ ಮಲ್ಲೇಶ್ಪುರ ಗುಡ್ಡದಿಂದ, ಮಲ್ಲೇಶ್ಪುರ ಹಳ್ಳಿಗೆ ಸಂಬಂಧಿಸಿದಂತ ಗುಡ್ಡದಿಂದ ಸುಮಾರು 200 ಹೆಚ್ಚು ಟ್ರ್ಯಾಕ್ಟರ್ ಲೋಡ್ಗಳನ್ನು ಹೊಡೆದಿರ್ತಾರೆ. ಪ್ರತಿನಿತ್ಯ 15-20 ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟು ಆ ವಿಷವನ್ನು ಮುಚ್ಚಿ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಕುತಂತ್ರ ರೀತಿಯಲ್ಲಿ ಅಧಿಕಾರಿಗಳ ಕುತಂತ್ರ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕೊಡಕೆರೆ ತಹಶೀಲ್ದಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕ ಇದ್ದಾರೆ. ಮೇಡಮ್ ನಮಸ್ತೆ. ಈ ರೀತಿಯಾಗಿ ಇದೇನ್ ಮೊದಲೇನಲ್ಲ, ಸುಮಾರು ದಿನಗಳಿಂದ ಕೂಡ ಈ ರೀತಿಯಾಗಿ ಇಲ್ಲಿ ನಡೀತಾ ಇದೆ. ಕಂದಾಯ ಇಲಾಖೆಯವರಾಗಿರ್ಬೋದು, ಬೇರೆ ಯಾರು ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವರೆಲ್ಲ ಒಳ ಒಪ್ಪಂದ ಮಾಡಿಕೊಂಡು ಯಾವುದೋ ಒಂದಷ್ಟು ಈ ಕಂಪ್ನಿಯ ಕೆಮಿಕಲ್ ವೇಸ್ಟೇಜ್ ಅನ್ನ ಮುಚ್ಚಾಕ್ಲಿಕ್ಕೆ ಮಣ್ಣನ್ನು ಸರಬರಾಜು ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಇದ್ಯಾವ್ದು ನಿಮ್ಮ ಗಮನಕ್ಕೆ ಬಂದಿಲ್ಲ ಮೇಡಮ್ ಹಾಗಾದ್ರೆ? ಇಲ್ಲ, ನನ್ನ ಗಮನಕ್ಕೆ ಬಂದಿರೋದು ಒಂದು ಕಸ್ಬಾ ಹೋಬಳಿ ಒಂದು ಬಂದಿತ್ತು. ತಕ್ಷಣ ನಾವು ಸ್ಪಾಟ್ ವೆರಿಫೈ ಮಾಡಿದ ತಕ್ಷಣ ಗೊತ್ತಾಯ್ತು ಅದು ಪ್ರೈವೇಟ್ ಲ್ಯಾಂಡ್, ಅದು ಅವ್ರ ಲ್ಯಾಂಡ್ ಅನ್ನ ಸಮ ಮಾಡ್ಕೊಂತಿದ್ದಾರೆ ಅಂತ ಒಂದ್ ಮಾಹಿತಿ ಬಂತು. ಅದ್ ಬಿಟ್ರೆ ಬೇರೆ ಯಾವ್ದಿದೆ, ನಾವು ಆಲ್ರೆಡಿ VARS ಗೆಲ್ಲ ಮೀಟಿಂಗ್ ಮಾಡ್ಬಿಟ್ಟು ಹೇಳಿದೀವಿ. ಒಂದ್ ರೌಂಡ್ ಪ್ರತಿದಿನ ಒಂದ್ ರೌಂಡ್ ಮಾಡಿ ಯಾವ್ದಾದ್ರು ಈ ತರ ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗ್ತಿದೆ ಅಂದ್ರೆ ತಕ್ಷಣ ನಮ್ಗೆ ಗಮನಕ್ಕೆ ತಗೊಂಡ್ ಬನ್ನಿ, FIR ಮಾಡಿ. ಯಾಕಂದ್ರೆ ನಾವು ಕೂಡ ನಿಮ್ಮ ಕಾರ್ಯವೈಖರಿನ ಗಮನಿಸಿದೀವಿ. ಕೆಲವೊಂದು ಬಾರಿ ನೀವು ಮಾಡುವಂತಹ ಕೆಲವೊಂದಷ್ಟು ವಿಶೇಷ ಕಾರ್ಯಗಳು ಭಾರಿ ಜನಮನ್ನಣೆಗೂ ಕೂಡ ಪಾತ್ರ ಆಗುತ್ತೆ. ಒಂದು ಹೊಸತನಕ್ಕೆ ನೀವು ಕೂಡ ಮುನ್ನಡೆ ಇದ್ದೇ ಇರ್ತೀರಾ. ಜೊತೆಗೆ ಏನಂತಂದ್ರೆ ಕೊರಟಗೆರೆಯ 4 ದಿಕ್ಕಲ್ಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ಎಲ್ಲಿ ಗೋಮಾಳ ಇದೆ, ಎಲ್ಲಿ ಬೆಟ್ಟ ಗುಡ್ಡಗಳಿದೆ, ಕೆರೆ ಕಟ್ಟೆಗಳಿದೆ, ಈ ಮಣ್ಣನ್ನ ಸಾಕ್ಸುವಂತ ಕೆಲಸ ಆಗ್ತಾ ಇದೆ. ಅಲ್ಲಿನವ್ರ ಆರೋಪ ಏನಂತಂದ್ರೆ ಇಲ್ಲಿರುವ ಅಧಿಕಾರಿಗಳೆಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳ್ತಿದ್ರೆ ಏನಿದೆ, ಏನ್ ಹೇಳ್ತೀರಾ ಮೇಡಮ್ ಹಾಗಾದ್ರೆ? ಇಲ್ಲ ಇಲ್ಲ, ಆತರದೇನು ಆಗಿಲ್ಲ. ಅಲ್ಲ, ಯಾವ್ದಾದ್ರು ಇದ್ರೆ, ಇಲ್ಲ ಇಲ್ಲ, ಆತರದ ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ನೇರವಾಗಿ ಜನರಲೈಸ್ ಮಾಡೋದ್ ಬೇಡ. ಯಾವ್ದಾದ್ರು ಈ ತರ ಈ ಸ್ಥಳದಲ್ಲಿ ಈ ತರ ಆಗ್ತಿದೆ ಅಂದ್ರೆ ತಕ್ಷಣ ನಾವು ವೆರಿಫೈ ಮಾಡ್ತೀವಿ, ಆತರ ಇದ್ರೆ FIR ಮಾಡ್ತೀವಿ. ಓಕೆ ನೋಡಿ, ಯಾವ್ದೋ ಒಂದು ಸೌತೆಕಾಯಿ ಫ್ಯಾಕ್ಟ್ರಿನ ಕೆಮಿಕಲ್ ಅನ್ನ ಮುಚ್ಚಾಕ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮಣ್ಣನ್ನ ಸಪ್ಲೈ ಮಾಡ್ತಾ ಇದಾರೆ. ಒಂದು ಲೋಡ್ಗೆ JCBಗೆ ಏನಿಲ್ಲ ಅಂದ್ರೆ 1,200 ತಗೊಳ್ತಾರೆ, ಒಂದು ಟ್ರ್ಯಾಕ್ಟರ್ ಲೋಡ್ಗೆ 750 ಅವರೇ ಚಾರ್ಜ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೂ ಕೂಡ ಇದು ಏನಿದೆ ಮಾಹಿತಿ ಏನಿದೆ ನಿಮ್ಗೂ ಕೂಡ ಶೇರ್ ಮಾಡಿಸ್ತೀನಿ ನಿಮ್ಗೆ. ಇವಾಗ ಈ ಒಂದು ನ್ಯೂಸ್ ವಿಚಾರ ಏನಿದೆ ನೀವು ಕೂಡ ಒಮ್ಮೆ ಗಮನ ಕೊಡಬೇಕಾಗುತ್ತೆ ಮೇಡಮ್. ನಾನೇ ಸ್ಪಾಟ್ ವಿಸಿಟ್ ಮಾಡ್ತೀನಿ. ಎಸ್, ಧನ್ಯವಾದ ಮಾತನಾಡಿದ್ದಕ್ಕೆ. ನಾಗಿದ್ದ ಜಮ್ಜಮ್ ಮೇಡಮ್, ನೋಡಿ ಮಾಹಿತಿಗಳಿರಲ್ಲ ಅಂತಲ್ಲ, ಎಲ್ರಿಗೂ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ದಂಗ ಯಾರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೆಲ್ಲಿ ಏನೇನು ಫಸ್ಟ್ ಯಾವುದೇ ಅಧಿಕಾರಿಗಳು ಬಂದರೂ ಕೂಡ ಹೈಯರ್ ಆಫೀಸರ್ ಅಂತ ಬಂದಾಗ ಒಂದು ಭಾಗದಲ್ಲಿ ಅಲ್ಲಿನ ಇನ್ಕಮ್ಗಳೇನಿದೆ, ಅಲ್ಲಿ ಆದಾಯದ ಮೂಲಗಳೇನಿದೆ ಇದನ್ನೇ ಫಸ್ಟ್ ನೋಡೋದು, ಜೊತೆಗೆ ಅಲ್ಲಿನ ನೆಗೆಟಿವ್ಸ್ ಏನಿದೆ ಇದನ್ನ ನೋಡ್ತಾರೆ, ಅದಾದ ಮೇಲೆ ಬೇರೆ ಕೆಲಸಗಳ ಕಡೆ ಗಮನ ಕೊಡುವಂಥದ್ದು. ಈ ವಿಚಾರಗಳೆಲ್ಲ ನಿಮಗೂ ಗೊತ್ತಿರುತ್ತೆ, ಆದಷ್ಟು ಬೇಗ ನೀವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಯಾರಿದ್ದೀರಾ, ಸೊ ಈ ಏನು ಮಾಡಿರುವಂತಹ ಸುದ್ದಿ ಏನಿದೆ ಇದನ್ನ ತಹಶೀಲ್ದಾರ್ ಮೇಡಮ್ ಅವರಿಗೆ ದಯವಿಟ್ಟು ತಲುಪಿಸಿ, ಇಲ್ಲಿಂದ ಕಡೆ ಆಗ್ತಿದೆ ಅಂತ ಅವರಿಗೆ ಒಂದು ಮಾಹಿತಿನ ಕೊಡಿ. ನೋಡೋಣ, ಒಂದು ಕ್ರಮವನ್ನ ಕೈಗೊಳ್ತಾರಾ, ಇದನ್ನ ನಿಲ್ಲಿಸ್ತಾರಾ, ಅಥವಾ ಇದು ನಡೀಲಿ ಪರವಾಗಿಲ್ಲ ಅಂತ ಅದನ್ನೇ ನಡೆಸ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನಾಗುತ್ತೋ. ಈಗಾಗಲೇ ಸಾಕಷ್ಟು ಈ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಕಲ್ಲಿಗೋಸ್ಕರ ಬೆಟ್ಟಗಳನ್ನ ಕೊರೆದಿರೋ ನೋಡಿದ್ವಿ ನಾವು. ಪರ್ಮಿಷನ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪರ್ಮಿಷನ್ ತಗೊಳ್ಳೋದು, ಪೂರ್ತಿ ಅದನ್ನ ನಾಶ ಮಾಡುವಂಥದ್ದು. ಎಸ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಿಕ್ಕೆ ಮೂರ್ತಿ ದೂರವಾಣಿ ಸಂಪರ್ಕದಾರೆ ನಮ್ಮ ಪ್ರತಿನಿಧಿ. ಮೂರ್ತಿ, ಈಗ ತಾನೇ ತಹಶೀಲ್ದಾರ್ ಅವ್ರು ಮಾತನಾಡಿದ್ರು, ನಮ್ಮ ಗಮನಕ್ಕೆ ಯಾವುದೋ ಒಂದು ಭಾಗದ ಮಾತ್ರ ಬಂದಿತ್ತು, ಬೇರೆ ಯಾವುದೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಸುರಾಜ್, ಇದು ಕಂದಾಯ ಇಲಾಖೆ ಮತ್ತೆ ಗ್ರಾಮ ಪಂಚಾಯತಿಯ ಸಹಕಾರದಿಂದಲೇ ನಡೀತಿರುವಂತಹ ಭೂಮಾಫಿಯಾ ಇದು. ಅವ್ರಿಗೆ ತಹಶೀಲ್ದಾರ್ಗೆ ಮತ್ತೆ ಕಂದಾಯ ಅಧಿಕಾರಿಗಳಿಗೆ ಯಾರಿಗೆ ಕೂಡ ಸಾರ್ವಜನಿಕರು ಫೋನ್ ಮಾಡಿದೆ, ಎಲ್ಲಿ ನಡೀತಿದೆ, ಇವಾಗ ನಡೀತಾ ಇದೆಯಾ, ಇವಾಗ ಬರ್ಬೇಕಾ ಅಂತ ಬಿಟ್ಟು ಉಡಾಪೆ ಉತ್ತರ ಕೊಡ್ತಾರೆ ಹೊರತು ಯಾರು ಕೂಡ ಸ್ಪಾಟಿಗೆ ವಿಸಿಟ್ ಮಾಡ್ಬಿಟ್ಟು ಕ್ರಮ ಕೈಗೊಳ್ತಿಲ್ಲ. ಇದೇ ಒಂದು ಭೂಮಾಫಿಯಾ ನಡೆಸೋರಿಗೆ ವರದಾನ ಆಗಿದೆ.
ಈಗ ಮೂರ್ತಿ ಅವರೇ, ಮೂರ್ತಿ 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 ಒಂದ್ ನಿಮಿಷ, ಏನ್ ಪ್ರಾಬ್ಲಮ್ ಅಂದ್ರೆ ತಹಶೀಲ್ದಾರ್ ಹತ್ರ ಮಾತಾಡಿದ್ದಕ್ಕೆ ನೀವು ಎಲ್ಲೆಲ್ಲಿ ನಡೀತಾ ಇದ್ದೀನಿ ನಮ್ಗೆ ನೇರವಾಗಿ ಕೊಡಿ, ನನ್ಗೊಂದು ಮಾಹಿತಿ ಕೊಡಿ, ಹೆಸರು ಕೊಡಿ ನನಗೆ, ನಾನು ನೇರವಾಗಿ ಅಲ್ಲೇ ಹೋಗಿ ಭೇಟಿ ಕೊಡ್ತೀನಿ ಅಂತ ತಹಶೀಲ್ದಾರ್ ಅವ್ರು ಹೇಳ್ತಾ ಇದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಪ್ರತಿನಿಧಿ ಬರ್ತಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಸುದ್ದಿ ಏನಿದೆ ಅದು ನಿಮ್ಗೆ ತೋರಿಸ್ತಾರೆ ಅಂತ. ನೀವು ಈಗ ಮಾಡ್ಬೇಕಾಗಿರೋ ಕೆಲಸ ಏನಂತಂದ್ರೆ ಎಲ್ಲೆಲ್ಲಿ ಈ ಭಾಗದಲ್ಲಿ ನಡೀತಾ ಇದೆ ಆ ಮಾಹಿತಿನ ಅವ್ರಿಗೂ ಕೊಡಿ, ಜೊತೆಗೆ ಈ ಏನು ಕಂದಾಯ ಇಲಾಖೆ ಅವ್ರು ಹೇಳಿದ್ರೆ ಯಾರು ಕೂಡ ದೂರವಾಣಿ ಸಂಪರ್ಕಕ್ಕೆ ನಮಗೂ ಸಿಗ್ತಾ ಇಲ್ಲ, ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಅವರು ಕೂಡ ಇದು ಕಾಂಟ್ಯಾಕ್ಟ್ ತಗೊಂಡು ಲೈನ್ ತಗೊಂಡು ಮಾತನಾಡ್ತೀವಿ. ಸೊ ಹಾಗಾದ್ರೆ ಈಗ ಈ ವಿಜುವಲ್ ಏನಿದೆ ಇದು ಯಾವ ಭಾಗದಲ್ಲಿ ನಡೀತಾ ಇರುವಂತದ್ದು? ಹಾಗಾದ್ರೆ ಅಲ್ಲ ಇದು ಮಲ್ಲೇಶ್ವರ ಇದೆಯಲ್ಲ, ಮಲೆ ಕೊಡಗ ತಾಲೂಕಿನ ಮಲ್ಲೇಶ್ವರ ಇದೆ, ಮಲ್ಲೇಶ್ವರ ಕೆರೆ ಇದೆ, ಕೆರೆ ಹಿಂಭಾಗ ಬೆಟ್ಟ ಇದೆ, ಆ ಬೆಟ್ಟದಿಂದ ಸೌತೆಕಾಯಿ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಗೆ ಮೂರ್ ಜೆಸಿಪಿ ಕೊಡಿದ್ದಾರೆ, ಮೂರ್ ಜೆಸಿಪಿ ಸುಮಾರು ಒಂದು 15-20 ಟ್ಯಾಕ್ಟರ್ ಮೂಲಕ ಹೊಡಿತಾ ಇದಾರೆ. ನಾವೇನ ವಿಡಿಯೋ ಮಾಡಕ್ ಹೋದ್ವಿ ಅನ್ನೋ ಪಕ್ಷದಲ್ಲಿ ಅಲ್ಲಿಂದಾನೆ ಎಲ್ಲ ಕಳ್ಸಿ ಬಿಡ್ತಾರೆ, ಎಲ್ರು ಕೂಡ ಅಲ್ಲಿಂದ ಕಳೆ ಹಾಕ್ತಾರೆ, ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಅಧಿಕಾರಿಗಳು ಅಲ್ಲೇ ಇದ್ರು ಕೂಡ ಕ್ರಮ ತಗೋತಿಲ್ಲ, ಅಲ್ಲಿಗೆ ಅಧಿಕಾರಿಗಳು ಶಾಮಿಲ್ ಆಗಿರ್ತಾರೆ ಅಂತ ಎಲ್ಲ ಸಾರ್ವಜನಿಕರು ಕೂಡ ಮಾತಾಡ್ತಾರೆ. ಅಲ್ಲ ನೋಡಿ, ಗೊತ್ತಿರುತ್ತೆ ವಿಚಾರ, ಈ ರೀತಿ ವಿಚಾರಗಳೆಲ್ಲವೂ ಕೂಡ ಅಧಿಕಾರಿಗಳ ಒಂದು ಸಪೋರ್ಟ್ ಇಲ್ದೇನೆ ಯಾವ ಕೆಲಸಗಳು ನಡೆಯೋದಿಲ್ಲ, ನಡೆಯೋಕ್ ಸಾಧ್ಯನೂ ಇಲ್ಲ. ಕಣ್ಣು ತಪ್ಪಿಸಿ ಒಂದು ಎರಡು ದಿನ ನಡೆಸಬಹುದು, ಪ್ರತಿದಿನ ಕೂಡ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಎಸ್ ಧನ್ಯವಾದ ಮಾತನಾಡಿದಕ್ಕೆ. ನಮ್ಮ ಏನು ಈ ಒಂದು ವಿಜುವಲ್ ಏನಿದೆ ಇದನ್ನ ತೆಗೆದುಕೊಂಡು ಹೋಗಿ, ಜೊತೆಗೆ ಎಲ್ಲೆಲ್ಲಿ ನಡೀತಾ ಇದೆ ಇವೆಲ್ಲ ವಿಚಾರಗಳನ್ನ ತಹಶೀಲ್ದಾರ್ ಮೇಡಮ್ ಅವರಿಗೆ ದಯವಿಟ್ಟು ನೀವು ಕೊಡ್ಲೇಬೇಕಾಗುತ್ತೆ, ಕೊಡ್ಲೇಬೇಕು. ಯಾಕೆಂದ್ರೆ ಅವ್ರು ಹೇಳಿದ್ರೆ ನಾನು ಕ್ರಮ ಕೈಗೊಳ್ತೀನಿ ಎಲ್ಲೆಲ್ಲಿ ನಡೀತಾ ಇದೆ ಅಂತ. ಕ್ರಮ ಕೈಗೊಳ್ಳಲಿಲ್ಲ ನಾವು ಕೊಟ್ಮೇಲೂ ಕೂಡ ಅಂತಂದಾಗ ಆಮೇಲೆ ಆ ವಿಚಾರದ ಬಗ್ಗೆ ಮಾತನಾಡೋಣ. ಒಂದೇ